ಅಂತ ಹೇಳಿದ್ರೆ ಹೀಗೆ ತೊಗಟೆ ಉಂಟಲ್ಲ ಅದನ್ನು ಕಟ್ ಮಾಡಿ ತಗೊಂಡೋಗಿ ಪೀಸ್ ಪೀಸ್ ಮಾಡಿ ತಿಂದು ಜಗದು ಅದರ ರಸ. ಹಲೋ ತಿನ್ಲಿಕ್ಕೆ ಬಲು ರುಚಿಯ, ಹಾಗಾದ್ರೆ ಒಮ್ಮೆ ತಿನ್ ತೋರಿಸ್ತೀರಾ ಅಂತ? ಎಲ್ಲ ಖಾಲಿ ಇಡ್ತಿದಾರಪ್ಪ. ಬಾಯ್ ಬಾಯ್ ಚಿಕ್ಕಮ್ಮ, ಬಾಯ್. ಮೇಸ್ರಿ ಅವ್ರು ಇವರು ಒಂದೇ ಕೈಗೆ ತಾಗುತ್ತುಂಡು, ಏತು ಪುರ ತಾಗೊಂಡ್ ಪರ್ ಮೇಸ್ರಿಲೇ. ನಮ್ಗೆ ಲೈಟ್ ಆಗಿ ಮಳೆ ಬಂದು ನಿಂತಿತ್ತು, ಇವಾಗ ಗುಡುಗ್ತಾ ಉಂಟು. ನಾನ್ ಡೈರಿಯಿಂದ ಬಂದು ಅವ್ರ ಬಾಗಿಲ್ ತಾಳತ್ತೆ ಮಲ್ತಂದು ಪೋತಾರೆ ಟಾಯ್ಲೆಟ್ ಇತ್ತಲ್ಲ ದೆತ್ತಲ್ಲ ಬುಕ ಇರು ಸೀಲಿಂಗ್ ಬಂತಾರಿಗೆ. ಓ, ನೀರು ಎಷ್ಟು ಕ್ಲೀನ್ ಆಗಿದೆ ನೋಡಿ, ಇಲ್ಲಾದ್ರೆ ಪಾಚಿ ಬರ್ತಾ ಇತ್ತು. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಬೆಳಗ್ಗೆದ್ದು ಕೆಲಸ ಎಲ್ಲ ಆಯಿತು. ಇವತ್ತಿನ ಮೇಸ್ತ್ರಿ ಅವರು ಇದ್ದಾರೆ ವರ್ಕಿಗೆ. ಅವ್ರು ವರ್ಕ್ ಮಾಡ್ತಿದ್ದಾರೆ. ಬಾತ್ರೂಮಿಂದು ಟೈಲ್ಸ್ ಅಂಟಿಸ್ಲಿಕ್ಕೆ ಉಂಟು, ಕೆಳಗೆ ಟೈಲ್ಸ್ ಹಾಕ್ಲಿಕ್ಕೆ ಉಂಟು, ಅದೆಲ್ಲ ಉಂಟು ಕೆಲಸ. ನಂದಾಯಿತು ಕೆಲಸ. ಇನ್ನು ದನಗಳನ್ನು ಒಂದು ಕರ್ಕೊಂಡು ಹೋಗಬೇಕು. ಇದೊಂದು ಹೂ ಅಮ್ಮನಿಗಿಟ್ಟು, ಆಮೇಲೆ ದನಗಳನ್ನು ಕರ್ಕೊಂಡು ಹೋಗುವ ಕರ್ಕೊಂಡು ಹೋಗುವಂಥ ಪಾಗದಿಂದ ಬೊಬ್ಬಿಡ್ತಿದ್ದಾರೆ. ಹಾಗೆ ಕೊಡಿ ಕಾಯ್ತಾ ಇದ್ದಾರೆಪ್ಪ. ಮೇಸ್ತ್ರಿಲೇ, ಹಾಯ್ ಮಲ್ಪ್ಲೆ. ಅವ್ರ ಬಾಗಿಲ್ ತಾಳತ್ತೆ ಮಲ್ತಂದು ಪೋತಾರೆ ಟಾಯ್ಲೆಟ್ ಇತ್ತಲ್ಲ ದೆತ್ತಲ್ಲ ಬುಕ ಇರು ಸೀಲಿಂಗ್ ಬಂತಾರಿಗೆ. ಓ, ಈ ಸೀಲಿಂಗ್ ಪಡ್ಡ ಅಂದ. ಇದು ಬಾವಿ ನೋಡಿ ನಮ್ಮದು. ಆ್ಯಕ್ಚುಲಿ ತುಂಬ ಜನರಿಗೆ ಗೊತ್ತಿರಲಿಲ್ಲ ನಮ್ಮಲ್ಲಿ ಬಾವಿ ಉಂಟು ಅಂತ. ಬಾವಿ ಉಂಟಾಯ್ತಾ, ಈ ಮನೆ ಕಟ್ಟಿ ಒಂದು ವರ್ಷದಲ್ಲಿ ಬಾವಿ ಕೂಡ ತೆಗೆದಿದ್ದಾರೆ. ಮೇಲೆ ನೀರು ಸಿಕ್ಕಿದೆ ನಮಗೆ. ಮತ್ತೆ ಎಂತಂತ ಹೇಳಿದರೆ, ಮೊನ್ನೆ ಕ್ಲೀನ್ ಮಾಡಿದ್ಮೇಲೆ ನೀರು ಎಷ್ಟು ಕ್ಲೀನ್ ಆಗಿದೆ ನೋಡಿ, ಇಲ್ಲಾದರೆ ಪಾಚಿ ಬರ್ತಾ ಇತ್ತು. ಪಾಚಿ ಅಂತ ಹೇಳಿದರೆ ನಿಮಗೆ ಗೊತ್ತುಂಟಲ್ಲ, ಅದೊಂಥರ ಗ್ರೀನ್ ಗ್ರೀನ್ ಥರದ್ದು ಬರ್ತದೆ ಅದರ ಮೇಲೆ ನೀರಿದ ಮೇಲೆ. ಹಾಗೆ ಇವಾಗ ಕ್ಲೀನ್ ಆಗಿದೆ. ಇವತ್ತು ಆಕಾಶ ಎಷ್ಟು ಕ್ಲಿಯರ್ ಆಗಿ ಉಂಟು ನೋಡಿ. ಮಂಗುವನ್ನು ಸ್ನಾನ ಮಾಡಿಸ್ತಿದ್ದಾರೆ. ಸ್ನಾನ ಏನಿಲ್ಲ, ನೀರು ಹಾಕಿ ಒದ್ದೆ ಮಾಡಿ ಬಿಡೋದು ಅಷ್ಟೇ. ಮತ್ತೆ ನಾನೇ ಅವಳನ್ನು ಬ್ರಷ್ ಎಲ್ಲ ಉಜ್ಜಬೇಕೆಲ್ಲ ಕೂಡ ನಾನೇ ಮಾಡಬೇಕು.
ಇಬ್ಬರದು ಕೂಡ ಸ್ನಾನ ಮಾಡಿಸಿ ಆಯಿತು. ಇನ್ನು ಹೊರಗಡೆ ಕರ್ಕೊಂಡು ಹೋಗೋದು. ಹೊರಗಡೆ ಕರ್ಕೊಂಡು ಹೋಗಿ ಬಂದ ಮೇಲೆ ಅಲ್ಲ ಕಟ್ಟಿ ಹಾಕಿ ಬಂದಮೇಲೆ ನನಗೆ ಒಂದು ತಿಂಡಿ ಪ್ರಿಪೇರ್ ಮಾಡಬೇಕು. ವರ್ಕರ್ಸ್ ಅವರು ನಿನ್ನೆ ಬಂದಿರಲಿಲ್ಲ, ಹಾಗೆ ಮಾಡಲಿಲ್ಲ. ನಾನು ಇನ್ನು ಒಂದು ತಿಂಡಿ ಮಾಡಬೇಕು. ಹಾಗೆ ಅಂತ ಗೊತ್ತುಂಟ, ನಾವು ಒಲೆಯಲ್ಲಿ ಅಡುಗೆ ಮಾಡೋದಿಲ್ಲ ಯಾಕಂತ ಹೇಳಿದರೆ ಹೀಗೆ ಮಸಿ ಆಗ್ತದೆ ಅಂತ ಹೇಳಿ. ಗ್ಯಾಸನ್ನು ಇವಾಗ ಜಾಸ್ತಿ ಯೂಸ್ ಮಾಡೋದು, ಮಸಿ ಆಗಬಾರ್ದು ಅಂತ ಹೇಳೋ ಕಾರಣಕ್ಕೆ ನಮ್ಮ ಮನೆಯ ಗ್ಯಾಸಲ್ಲಿ ಈ ಥರ ಮಸಿ ಬರ್ತದೆ. ಇದರಿಂದ ಎಂಥ ಪ್ರಾಬ್ಲಮ್ ಅಂತ ನನಗೆ ಹೇಳಿ ಆಯ್ತಾ, ಎಂಥಾದರೂ ಪ್ರಾಬ್ಲಮ್ ಅಂತ. ನಾನು ಅದು ಗ್ಯಾಸಿದ್ದು ಬರ್ನಲ್ಲಿ ಮೇಲೆ ಉಂಟಲ್ಲ ಅದನ್ನೆಲ್ಲ ಚೆಂದ ವಾಶ್ ಮಾಡ್ತೇನೆ, ಆದರೆ ಈ ಥರ ಹೋಗೆ ಬರ್ತದೆ. ವಾಶ್ ಮಾಡಿದರೂ ಎಂಥ ಮಾಡಿದರೂ ಈ ಥರ ಎಂಥ ಇದು ಮಸಿ ಬರ್ತದೆ ಆಯಿತಾ? ಎಂಥಾದರೂ ಪ್ರಾಬ್ಲಮ್ಮ ಅಥವಾ ಗ್ಯಾಸಲ್ಲಿ ಏನಾದರೂ ಮಿಕ್ಸ್ ಇದ್ದರೆ ಈ ಥರ ಬರ್ತದೆ ಅಂತ ನೀವು ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ? ಇದು ಇತ್ತೀಚೆಗೆ ಈ ಥರ ಬರ್ತಾ ಇರೋದು, ಅಂದರೆ ಇವಾಗ ಗ್ಯಾಸ್ ಮೊನ್ನೆ ಒಂದು ತಿಂಗಳಲ್ಲಿ ಚೇಂಜ್ ಮಾಡಿದ್ದು, ಆದಮೇಲೆ ಹೀಗೆ ಆಗ್ತಾ ಉಂಟು ನೋಡಿ. ಇಷ್ಟು ಮಸಿ ಆದರೆ ನಂಗೆ ಒಲೆಯಲ್ಲೇ ಅಡುಗೆ ಮಾಡ್ಬೋದಲ್ಲ. ವರ್ಕರ್ಸಿಗೆ ಚಹಾ ಎಲ್ಲ ಕೊಟ್ಟಾಯಿತು, ನಾನೀಗ ದನಗಳನ್ನು ಒಮ್ಮೆ ಬದಲಿಸುವ ಅಂತ ಬಂದೆ. ಇವತ್ತು ದಾದಕ್ಕಾಕಿ ಬರ್ತೇನೆ ಅಂತ ಹೇಳಿದ್ದಾರೆ. ಕುಲ್ಕುಂದದಲ್ಲಿ ಇದ್ದಾರಲ್ಲ ನನ್ನ ಅಪ್ಪಂದು ತಮ್ಮ ಚಿಕ್ಕ ತಮ್ಮ, ಅವರು ಫೋನ್ ಮಾಡಿದರು ಬರ್ತೇನೆ ಅಂತ ಹೇಳಿದರು. ಹಾಗೆ ಇಷ್ಟೋ ತನಕ ಕಾದೆ, ಅವ್ರು ಬರಲಿಲ್ಲ. ಹಾಗೆ ಈಗ ಒಮ್ಮೆ ದನಗಳನ್ನು ಒಮ್ಮೆ ಚೇಂಜ್ ಮಾಡಿ ಹೋಗುವ, ಅಷ್ಟು ತಗೊಳ್ಳೋ ಬರ್ಬೋದು ಅವರು. ಮತ್ತೆಂತ ಗೊತ್ತುಂಟ, ಇದು ಬಜಾವು ನಾವು ಬೇಸಿಗೆಯಲ್ಲಿ ಮಾಡ್ತಿದ್ದೇವಲ್ಲ ಅದೆಲ್ಲ ಖಾಲಿ ಆಗ್ತಾ ಬಂತು. ಇನ್ನು ನಾವು ಸಹ ಸೊಪ್ಪು ಮಾಡಬೇಕು, ಅದೇ ಹಸಿರು ಎಲೆ ಕಟ್ಟಿ ಕಟ್ಟಿ ನಾವು ಸೊಪ್ಪು ಮಾಡ್ತಿದ್ದೆವು, ನಿಮಗೆ ಗೊತ್ತುಂಟ ಮಳೆಗಾಲದಲ್ಲಿ. ಅದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕಾ? ಅಯ್ಯೋ ನನಗೆ ಅದೊಂದು ಟೆನ್ಷನ್. ಯಾಕಂತ ಹೇಳಿದರೆ ಅದಕ್ಕೆ ಸಹ ಒನ್ ಅವರ್ ಹೊತ್ತು ಬೇಕಾಗ್ತದೆ, ಒಂದು ಗಂಟೆ ಅಷ್ಟು ಹೊತ್ತು ಬೇಕಾಗ್ತದೆ ಒಂದು ಕಟ್ಟ ಸೊಪ್ಪು ಮಾಡಲಿಕ್ಕೆ. ಇವತ್ತು ಸೊಪ್ಪು ಕೆಲವರು ಮಾಡ್ತಿದ್ರು, ಹಾಗೆ ನನಗೆ ನೆನಪಾಯ್ತು ಇನ್ನು ನಾವು ಸಹ ಮಾಡಬೇಕಲ್ಲ ಅಂತ. ನಿಮಗೆ ಮಹಾರಾಷ್ಟ್ರಕ್ಕೆ ಹೋಗಿರುವಾಗ ಒಂದು ಕಾಯಿ ತೋರಿಸಿದ್ದೆ, ಎಂಥದ್ದು ಗೊಟ್ಟೆಕಾಯಿ ಅಂತೇಳಿ, ಕೆಲವರು ಕೊಟ್ಟೆಕಾಯಿ ಅಂತೆಲ್ಲ ಹೇಳ್ತಾರೆ. ಅದರದ್ದು ನೋಡಿ ಬಳ್ಳಿ ನಮ್ಮಲ್ಲಿ ಹೇಗೆ ಹೋಗ್ತದೆ ಅಂತ. ಹೀಗೆ ಇದು ಅದರದ್ದು ಬುಡ ಆಯಿತಾ, ಇಲ್ಲಿಂದ ಹೀಗಾಗಿ ಅಷ್ಟು ಮೇಲೆ ಹೋಗಿರ್ತದೆ, ಅಷ್ಟು ಮೇಲೆ ಒಂದು ತುದಿಯಲ್ಲಿ ಕಾಯಿ ಇರ್ತದೆ. ಆದರೆ ಅದರ ಹಾಗೆ ಕೆಳಗೆ ಸಿಗೋದು ಅಂತಲೇ ಇಲ್ಲ ನೋಡಿ, ಅದರ ಸೊಪ್ಪು ಹೀಗಿರ್ತದೆ. ಮತ್ತು ತುಂಬ ಜನ ಹೇಳಿದ್ರಿ ಬಾಯಿ ಹುಣ್ಣಿಗೆ ಇದರ ತೊಗಟೆಯನ್ನು ಜಗದ್ರೆ ಒಳ್ಳೆಯದಾಗ್ತದೆ ಅಂತ. ಹೌದು, ನನ್ನ ಅಪ್ಪ ಕೂಡ ಬಾಯಿದು ಸಿಪ್ಪೆ ಹೋಗ್ತದೆ ಅಂತ ಹೇಳಿ ಒಮ್ಮೆ ವೀಳ್ಯದೆಲೆ ಬಿಟ್ಟಿದ್ರು, ಆವಾಗ ಇದನ್ನೇ ಯೂಸ್ ಮಾಡ್ತಿದ್ರು ಇದರ ಸಿಪ್ಪೆಯನ್ನು. ಸಿಪ್ಪೆ ಅಂತ ಹೇಳಿದರೆ ಹೀಗೆ ತೊಗಟೆ ಉಂಟಲ್ಲ, ಅದನ್ನು ಕಟ್ ಮಾಡಿ ತಗೊಂಡೋಗಿ ಪೀಸ್ ಪೀಸ್ ಮಾಡಿ ತಿಂದು ಜಗದು ಅದರ ರಸ ನುಂಗಿದ್ರೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ. ಹೌದು ಮಾತ್ರ. ಮತ್ತು ಇದು ಉಂಟಲ್ಲ, ಇದು ಸೀತೆ ಹೂ, ಇದು ಗಿಡ. ಇವರು ನೋಡಿ ಅಂತ ಗೇಟ್ ಹತ್ರ ಬರಲಿಕ್ಕೂ ಶುರು ಮಾಡಿದರು. ಒಂದ್ಸರಿ ಕರೆಂಟ್ ಬಿಟ್ಟು ಶಾಕು ತಿನ್ನಿಸ್ಬೇಕಾಗ ಗೊತ್ತಾಗ್ತದೆ. ಪಡಿಯೊಟ್ಟಿಗೆ ಬರೋದು ಚೋಟು ಬಾ ಇಲ್ಲಿ. ಪಡಿ ಕರ್ಕೊಂಡು ಬಂದರೆ ಸೀದೆ ಎತ್ಕೊಂಡು ಬರೋದಲ್ಲ, ಬೇರೆ ಪ್ರಾಣಿ ಎತ್ಕೊಂಡು ಹೋದ್ರೆ ಎಂತ ಮಾಡ್ತೀ? ಹಾಂ, ಇವನದ್ದು ನೋಡಿ ಅವತಾರ. ಓಹೋಹೋ, ಇವನು ಏನೋ ಒಂದು ಹಿಡ್ದಿದ್ದಾನೆ, ಅದಕ್ಕೆ ಇವರೆಲ್ಲ ಇಲ್ಲಿ ಆಟ ಆಡೋದು. ಪಡಿ ಮಕ್ಕಳಿಗೆ ತಂದದನ? ಅಲ್ಲ, ಮಕ್ಕಳಿಗೆ ಅಮ್ಮ ತಂದದನ್ನು ಹೇಳ್ಕೊಂಡಿದ್ಯಾ? ಅವನುಂಟಲ್ಲ, ಇವರ ಅಮ್ಮ ಬರುವಾಗ ಕಾಯ್ತಾ ಇರ್ತಾನೆ, ಇವರು ಬರೋಕ್ಕಿಂತ ಮುಂಚೆ ಅವಳ ಕೈಯಿಂದ ಹೇಳ್ಕೊಂಡು ಹೋಗ್ತಾನೆ ನೋಡಿ ಅಂತೆ. ಹೇಳ್ಕೊಂಡು ಹೋದ ಸಾ, ಅದನ್ನ ತಗೊಂಡು ಎಲ್ಲೆಲ್ಲಿ ಹೋಗ್ತಿ ಮರೆಯ? ಅಲ್ಲಿ ಹೋದ್ರು. ನನ್ನ ತಂಗಿಯವರೆಲ್ಲ ಬಂದಿದ್ದಾರೆ, ನಾವು ಮೂವರು ಸೇರಿ ಹೋಗಿ ಇವಾಗ ದನಗಳನ್ನು ಬದಲಿಸುವಂತ ಹೋಗ್ತಿದ್ದೇವೆ. ವರ್ಕರ್ಸ್ಗೆಲ್ಲ ಊಟ ಕೊಟ್ಟಾಯಿತು, ಅವ್ರದ್ದು ಊಟ ಆದಮೇಲೆ ನಾವು ಊಟ ಮಾಡೋದು. ಹಾಗೆ ಇವ್ರು ನನ್ನೊಟ್ಟಿಗೆ ಬರ್ತಾರಲ್ಲ ಇದನ್ನು ಚೇಂಜ್ ಮಾಡಲಿಕ್ಕೆ, ನನಗೆ ಕಂಪನಿ ಕೊಡಲಿಕ್ಕೆ, ನಾನು ಒಬ್ಬಳೇ ಹೋಗ್ತೇನಲ್ಲ. ಹಾಗೆ ಇವರೆಲ್ಲರೂ ನನಗಿಂತ ಒಂದು 6-7 ವರ್ಷಕ್ಕೆ ಚಿಕ್ಕವರು, ಅಂದರೆ ನನ್ನ ಲಾಸ್ಟ್ ಚಿಕ್ಕಪ್ಪ ಇದ್ದಾರಲ್ಲ ಅಪ್ಪಂದು ಲಾಸ್ಟ್ ತಮ್ಮನ ಮಕ್ಕಳು. ಇವಳು ಆಚು, ಇವಳು ಅಪ್ಪಿ. ಒಂದು ಪೋತುಂಡತೆ ಕಾಯಿ ತಗೋ.
ಆಯರ್ ತಗೋ ನತ್ತಾಗಿ ಮಾಜರ್ ಸೊನ್ನೆ ದಾದ ತುಂಬ ಇಚ್ಕಡ ಕಾಕಿ ಎಂತ ಚಿಕ್ಕಪ್ಪ ಅದು? ಇದು ಪೇರಳೆ ಒಣಗಿದ್ದು ಬಲು ರುಚಿ, ತಿನ್ಲಿಕ್ಕೆ ಬಲು ರುಚಿಯ. ಹಾಗಾದ್ರೆ ಒಮ್ಮೆ ತಿನ್ ತೋರಿಸ್ತೀರಾ ಅಂತ? ನನಗೆ ಹಲ್ಲು ಗಟ್ಟಿಲ್ಲಲ್ಲ. ಇಷ್ಟು ಚಂದ ಉಂಟು ಹಲ್ಲು, ಅದನ್ನು ತಿಂದು ಇನ್ನೂ ಗಟ್ಟಿ ಆಗ್ತದೆ. ತಿಂದು ನೋಡಿದ್ರ ಅದರಲ್ಲಿ ಗಟ್ಟಿ ಉಂಟು. ನೀವು ಕಲ್ಲಲ್ಲಿ ಜಜ್ಜಿ ತಿಂತೀರಾ ಅಂತ? ಜಜ್ಜಿ ತಿಂದ್ರೆ ಒಳ್ಳೆ ರುಚಿ. ಹೌದಾ? ಅಲ್ಲಿ ಗಟ್ಟಿಲ್ಲ. ಇದು ನನ್ನ ಅಪ್ಪಂದು ಚಿಕ್ಕ ತಮ್ಮ ಆಯ್ತಾ? ಕರ್ಕೊಂಡು ಬಂದಾಯ್ತು, ನೀರು ಕುಡಿತಾಯ್ತು ಇವರಿಗೆ. ಪುಟ್ಟಕ್ಕ ನೋಡಿ ಇವು ನನ್ನ ಕೊಂಡಾಟ ಮಾಡೋದು. ಇವ ಇವಳದು ಮಗ, ಇವಳಿಗೆ ಲೆಕ್ಕ ಇಲ್ಲ, ಹೋಗ್ಲಿ ಅವ ಅಂತ ಇದ್ದಾರೆ. ಟೀ ಟೈಮ್. ಇವತ್ತು ತುಂಬಾ ಜನ ಇದ್ದಾರೆ ನಮ್ಮಲ್ಲಿಗೆ ಟೀ ಕುಡಿಲಿಕ್ಕೆ. ನೋಡಕ್ ಹಾಕಿ ಇಲ್ಲಿ ನೋಡಿ ಅಂತೆ. ದಾದಸ ಇದ್ದಾರೆ, ಎಲ್ಲರಿಗೂ ರಸ್ಕ ಹಾಕಿ ಆಯ್ತು. ನೀವು ಸಹ ಬೇಕಾದ್ರೂ ತಿನ್ನಿರಾ. ಚಿಕ್ಕಮ್ಮ ಸಹ ನಂಗೆ ತಿಂಡಿ ತಕೊಂಡು ಬಂದಿದ್ದಾರೆ ಬರುವಾಗ ಬರುವಾಗ. ಎಂತ ಚಿಕ್ಕಮ್ಮ ಲಾಡು ತಕೊಂಡು ಬಂದಿದ್ದೀರಿ ನನಗೆ? ಇಲ್ಲಿಗೆ ಯಾವಾಗ ಬರುದು? ಇವ್ರನ್ನ ಇಲ್ಲಿಗೆ ಬರುದಿಲ್ಲ ಆಯ್ತಾ, ಬರುದು ರಟ್ಟುದೆ. ಗಾಡಿದು ಇವ್ರದ್ದು ಗಾಡಿ ಬಂತು. ಏ ಇನ್ ಯಾವಾಗ ಬರ್ತೀಯನ? ಇನ್ನು ಮುಂದಿನ ವರ್ಷ. ಬರ್ಲೇಬೇಡ ನೀನು. ಇವಳುಸೋ ಒಂದು ಕಾಲು ಹಿಡಿತಾಳೆನ್ನ, ಇವಳುಸೋ ಅವ್ರು ಬಿಡ್ಬೇಕೆ ನಿಂಗೆ. ಹೇಗೆ ಗೊತ್ತಾಗುದು ದಾದ ಅದು? ಇದು ಬರಂದು, ಇದು ಕಾಯಿ, ಇದು ಬರಂದು, ಇದು ಬರಂದು. ನಿಮಗೆ ಬೇಕಾದ ತಗೊಳ್ಳಿ. ನಾದನ್ ಅವ್ರು ಹೊರಟ್ರು ನನ್ನ. ಬಾಯ್ 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 ಚಿಕ್ಕಮ್ಮ. ನನ್ನ ಅಪ್ಪ ಅವರ ತಮ್ಮ ನನ್ನ ಬೀಳ್ಕೊಡ್ದು ನೋಡಿ ಇಲ್ಲಿ ತನಕ ಬಂದು. ಮೇಸ್ತ್ರಿಲೆ ಆ ಬೀಡಿನ ಡೆಪ್ಪಲೆ ಮೇಸ್ತ್ರಿಲೆ ತರೇಟು ಬುರದಿ. ಹಾ ಪೆನ್ಸಿಲ್ ಅತ್ತವು ಅತ್ತ ಒಂಜಿ ಖಾಲಿ ಆಯ್ಬೋಕ ನಾನೊಂದು ಜೋಯ್ಪ್ಯಾರಾಗು ನಂಬ್ಯಾರ ಅಪ್ಪುಜಿ ಮೇಸ್ತ್ರಿನು. ಚಿಕ್ಕಪ್ಪನವರೆಲ್ಲರೂ ಸಹ ಹೋಗಿ ಆಯಿತು. ಅವ್ರು ಹೋದ್ಮೇಲೆ ನಾನು ಹಾಲು ಕರೆದೆ. ಹಾಲು ಕರೆದು ಅಷ್ಟರಲ್ಲಿ ಮತ್ತಿಗೆ ಬಂದಿದ್ರು ಸ್ಟೋನಿಗೆ. ಅವರಿಗೆ ಮತ್ತೆ ಕೊಟ್ಟು ಅವ್ರನ್ನ ಕಳಿಸಿ ಆಯಿತು. ಇವಾಗ ನಾನು ಹಾಲು ತಗೊಂಡು ಹೋಗಬೇಕು. ಇವತ್ತು ನಾನು ಹುಲ್ಲಿಗೆ ಹೋದ್ದೇ ಇಲ್ಲ, ಅಪ್ಪ ಹುಲ್ಲಿಗೆ ಹೋಗಿದ್ರು. ಹಾಗೆ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಹತ್ರ ಮತ್ತೆ ಅವ್ರ ಹತ್ರ ಎಲ್ಲ ಮಾತಾಡಿಸಿ ಅಪ್ಪ ಈಗ ಮತ್ತೆ ಹುಲ್ಲಿಗೆ ಹೋಗ್ತಾರೆ. ನಾನು ಹಾಲು ತಗೊಂಡು ಡೈರಿಗೆ ಹೋಗಬೇಕು. ಮಂಟೆ ನೋಡಿ 5 ಕಾಲಾಯಿತು. ಹೋಗು ಬನ್ನಿ. ಬಾತ್ರೂಮ್ ಇದು ವರ್ಕ್ ಇಷ್ಟ ಆಯಿತು. ಇದನ್ನು ಕೆಳಗಿದ ಹಾಕ್ಬೇಕಷ್ಟೇ. ಇದೆಲ್ಲ ಇಷ್ಟ ಆಯಿತು. ಇನ್ನು ನಾಳೆ ಇದರದ್ದು ವರ್ಕ್ ಇರ್ಬೋದು. ಮತ್ತು ಟಾಯ್ಲೆಟ್ ಇದು ಎಲ್ಲ ಹಾಕುಂಡ ಒಂಜು ವಾರಟ್ ಮುಗಿಪಾರಿಗೆ. ನಮ್ಮ ಮೇಸ್ತ್ರಿ ಅವ್ರು ಇವರು ಒಂದೇ ಕೈಗೆ ತಾಗುತ್ತುಂಡು. ಏತು ಪುರ ತಾಗೊಂಡು ಪಾರ್ ಮೇಸ್ತ್ರಿಲೇ. ನಮಗೆ ಲೈಟಾಗಿ ಮಳೆ ಬಂದು ನಿಂತಿತ್ತು. ಇವಾಗ ಗುಡುಗ್ತಾ ಉಂಟು. ನಾನು ಡೈರಿಯಿಂದ ಬಂದದ್ದು ಹುಲ್ಲಿಗೆ ಓಡಿತು. ಅಪ್ಪ ಕಟ್ಟಿದ ಹುಲ್ಲು ತಗೊಂಡು ಬರುವಷ್ಟರಲ್ಲಿ ಮಳೆ ಬಂತು ಕೂಡ. ಇವಾಗ ಗುಡುಗ್ತಾ ಉಂಟು, ಮಳೆ ನಿಂತಿತ್ತು ಮಾತ್ರ.